ಕುಲರಾಶಿಯವರಬ್ಬರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಎಂದಿನಂತೆ ಕೇತು, ಆದರೆ ಲಾಭದಲ್ಲಿ ಕುಜ ಮತ್ತು ಶುಕ್ರರು. ನೋಡಿ, ನಿಮ್ಮ ರಾಶಿಯಾಧಿಪತಿ ಲಾಭಕ್ಕೆ ಹೋಗಿದ್ದಾನೆ, ಧನಾಧಿಪತಿಯ ಒಟ್ಟಿಗೆ ಒಳ್ಳೆಯ ಧನಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿರೀಕ್ಷೆಗೂ ಮೀರಿ ಧನಲಾಭ ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ ತುಲಾರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಪಂಚಮದಲ್ಲಿರತಕ್ಕಂತಹ ಶನಿ ಮಹಾತ್ಮ ಆಗಾಗ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪಂಚಮ ಶನಿ ಕಾಡಲಿಕ್ಕೆ ಹಿಡಿದ್ರೆ ಆಗಾಗ ಕಾಡ್ತಾನೇ ಇರ್ತಾನೆ. ಹೀಗಾಗಿ ಶನಿಯಿಂದ ಕಾಡಾಟ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ನೋಡಿ, ಸಪ್ತಮ ಸ್ಥಾನದಲ್ಲಿ ಇರತಕ್ಕಂತಹ ಗುರುವಿನ ದೃಷ್ಟಿ ಇದೆ, ಆದ್ದರಿಂದ ವ್ಯಾಪಾರದಲ್ಲಿ ವೃದ್ಧಿ, ಕಾಳು ಕಡೆ ಇತ್ಯಾದಿ ವ್ಯಾಪಾರವನ್ನು ಮಾಡಿ ಅದರಿಂದ ಅನುಕೂಲ, ಅಥವಾ ಹೋಟೆಲ್ ಬಿಸಿನೆಸ್ ಅನ್ನು ಮಾಡಿ ಅದರಿಂದ ನಿಮಗೆ ಅನುಕೂಲ, ಅಥವಾ ಪಿ ಜಿ ಮಾಡಿ ಅದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ, ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಶಯನಗ್ರಹ, ಅದನ್ನು ರಚಿಸಿ ಅದನ್ನು ಬಾಡಿಗೆಗೆ ಕೊಡಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಒಟ್ಟಾರೆ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಅಧಿಕ ಲಾಭ ಯೋಗ ಇರತಕ್ಕಂಥದ್ದು. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 6 ತುಪ್ಪದ ದೀಪವನ್ನು ಶಿವನಿಗೆ ಇಡುವುದರಿಂದ ಕ್ಷೇಮವಾಗ್ತದೆ ಇವತ್ತಿನ ದಿವಸ. ಶಿವಪಾರ್ವತಿಯರಿಗೆ, ಅರ್ಧನಾರೀಶ್ವರನಿಗೆ, ಉಮಾಮಹೇಶ್ವರನಿಗೆ ನೀವು ಇವತ್ತಿನ ದಿವಸ 6 ತುಪ್ಪದ ದೀಪವನ್ನು ನೀಡುವುದರಿಂದ 6 ರೀತಿಯಾದಂತಹ ಫಲವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಸಾಕಷ್ಟು ಅನುಕೂಲ, ನೆಮ್ಮದಿ ಉಂಟಾಗ್ತದೆ ತುಲಾರಾಶಿಯವರಿಗೆ ಇವತ್ತಿನ ದಿವಸ. ತುಲಾರಾಶಿಯವರು ವಿಶೇಷವಾಗಿ ಬಿಳಿ ಬಣ್ಣದ ಬಟ್ಟೆಯನ್ನೇ ಧರಿಸುವುದರಿಂದ ಕ್ಷೇಮ. ಜೊತೆಯಲ್ಲಿ ನೀವು ವಿಶೇಷವಾಗಿ ಪಶ್ಚಿಮ ದಿಕ್ಕನ್ನು ಬಳಸಿಕೊಳ್ಳಿ, ಉತ್ತರ ದಿಕ್ಕು ಆಗಿ ಬರ್ತದೆ, ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರ ಬರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಮಾಂದಿ ಉದಯವಾಗಿರತಕ್ಕಂಥದ್ದು, ಆಗಾಗ ಪೀಡೆ ಉಂಟಾಗುವಂತಹ ಸಾಧ್ಯತೆ, ಕೆಲವರಿಗೆ ಪೈಶಾಚಿಕ ಬಾಧೆಗಳು ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಮನೋನಿಗ್ರಹ ಇಲ್ಲ, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಚಂದ್ರನು ಬೇರೆ ನೀಚನಾಗಿದ್ದಾನೆ, ಹಾಗಂತ ವೃದ್ಧಿ ಚಂದ್ರನಾದರೂ ನೀಚನಾಗಿದ್ದರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ವೃಶ್ಚಿಕ ರಾಶಿಯವರಿಗೆ. ನೀವು ವ್ಯವಹಾರದಲ್ಲಿ ಸಿಕ್ಕಿಹಾಕಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸೇವೆ, ಜೊತೆಯಲ್ಲಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಕ್ಷೇಮ. ಉತ್ತರಾಭಿಮುಖವಾಗಿ ಅಥವಾ ಪಶ್ಚಿಮಾಭಿಮುಖವಾಗಿ ವ್ಯವಹಾರವನ್ನು ಮಾಡುವುದರಿಂದ ಅತ್ಯಂತ ಕ್ಷೇಮತರವಾದಂತಹ ಪ್ರಸಂಗವನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ದೈವಾನುಕೂಲ ಚೆನ್ನಾಗಿದೆ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗ್ತದೆ. ವೃಶ್ಚಿಕ ರಾಶಿಯವರು ಇಂದಿನ ದಿವಸ ಶಿವಾನುಗ್ರಹಕ್ಕಾಗಿ 9 ತುಪ್ಪದ ದೀಪವನ್ನು ಹಚ್ಚುವುದರಿಂದ ನಿಮಗೆ ಕ್ಷೇಮ ಉಂಟಾಗ್ತದೆ. ನಿಮ್ಮದು ಜೀವ ಸಂಖ್ಯೆ ಆದ್ದರಿಂದ, ಜೀವಜ್ಯೋತಿಯ ಸಂಖ್ಯೆ ಆದ್ದರಿಂದ ಜ್ಯೋತಿಯನ್ನು ನೀವು 9 ತುಪ್ಪದ ದೀಪದ ಮೂಲಕವಾಗಿ ಮಾಡುವುದರಿಂದ ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಇದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ. ಧನು ರಾಶಿಯವರ ಬಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಗುರು 5ನೇ ಮನೆಯಲ್ಲಿದ್ದಾನೆ, ಗುರುವಿನ ಪೂರ್ಣ ದೃಷ್ಟಿ ಇದೆ, ದೈವಾನುಕೂಲ ಚೆನ್ನಾಗಿರುವುದರಿಂದ ಸಾಕಷ್ಟು ಅನುಕೂಲ, ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೂ ಅನುಕೂಲದ ದಿವಸವಾಗಿದೆ. ಕರ್ಮಸ್ಥಾನದಲ್ಲಿ ಚಂದ್ರ ಬೇರೆ ಇದ್ದಾನೆ, ಹಸ್ತ ನಕ್ಷತ್ರದಲ್ಲಿ ಚಂದ್ರ ಇದ್ದಾನೆ, ಹಸ್ತ ನಕ್ಷತ್ರದ 2ನೇ ಪಾದದಲ್ಲಿ ಚಂದ್ರ ಇದ್ದಾನೆ, ಆದ್ದರಿಂದ ಕ್ಷೇಮತರವಾದಂತಹ ಮಂಗಲ ಕಾರ್ಯ. ನೋಡಿ, ನಿಮ್ಮ ರಾಶಿಯಲ್ಲಿ ಸಾಧಾರಣವಾಗಿ ಗುರು ಆದ್ದರಿಂದ ಜ್ಞಾನಿ, ವಿಜ್ಞಾನದಿಂದ ಕೆಲಸ ಮಾಡತಕ್ಕಂತಹ ವ್ಯಕ್ತಿಗಳಿಗೆ, ವೈಜ್ಞಾನಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥವರಿಗೆಲ್ಲರಿಗೂ ಅನುಕೂಲ ಇರತಕ್ಕಂಥದ್ದೇ ಇವತ್ತಿನ ದಿವಸ. ನೀವು ಯಾವುದೇ ಒಂದು ವ್ಯವಹಾರವನ್ನು ಮಾಡಿ ಅದರಲ್ಲಿ ವೈಜ್ಞಾನಿಕತೆ ಎಷ್ಟಿದೆ ಹೇಳುವಂಥ ಅದನ್ನು ಅಳೆದು ತೂಗಿ ನೋಡುವಂತಹ ವ್ಯಕ್ತಿಯಾಗಿರ್ತೀರಿ. ಅದರಿಂದ ಸಾಕಷ್ಟು ಅನುಕೂಲ ಇದೆ, ನೆಮ್ಮದಿ ಇದೆ. ಲೌಕಿಕಕ್ಕೂ ವೈಜ್ಞಾನಿಕಕ್ಕೂ ಹತ್ತಿರದ ಸಂಬಂಧ, ಪ್ರಕೃತಿಗೂ ವೈಜ್ಞಾನಿಕಕ್ಕೂ ಹತ್ತಿರ ಸಂಬಂಧವಾಗಿರತಕ್ಕಂಥದ್ದು. ಆದ್ದರಿಂದ ಪ್ರಕೃತಿಯಲ್ಲಿ ವಿಶೇಷವಾಗಿ ಫಲಾದಿಗಳು ಬಿಡುವಂತಹ ವೃಕ್ಷಾದಿಗಳಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಹಣ್ಣನ್ನು ಬಿಡತಕ್ಕಂತಹ ವೃಕ್ಷಾದಿಗಳಿಂದ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ಇವತ್ತಿನ ದಿವಸ ಗುರುದೇವರ ಅನುಗ್ರಹದ ಜೊತೆಯಲ್ಲಿ ಶಿವಾನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಅಥವಾ ದಕ್ಷಿಣಾಮೂರ್ತಿಯ ದರ್ಶನ ಮಾಡುವುದರಿಂದ ಧನು ರಾಶಿಯವರಿಗೆ ಇವತ್ತಿನ ದಿವಸ ಎಲ್ಲಿಲ್ಲದ ಲಾಭವನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಎಂದಿಲ್ಲದ ಲಾಭ, ಎಲ್ಲಿಲ್ಲದ ಲಾಭ ಉಂಟಾಗುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ನೀವು ಇವತ್ತಿನ ದಿವಸ 3 ತುಪ್ಪದ ದೀಪವನ್ನು ಹಚ್ಚಿಡುವುದರಿಂದ ಕ್ಷೇಮ ಉಂಟಾಗ್ತದೆ. 3 ಇಡಬಹುದೇ ಅಂತ ನೀವು ಪ್ರಶ್ನೆ ಕೇಳ್ತೀರಿ. 3 ಇಡುವ ಹಾಗಿಲ್ಲ, 5 ಇಡಬಹುದು. 2 ಎಣ್ಣೆಯ ದೀಪ, 3 ತುಪ್ಪದ ದೀಪ ಹಚ್ಚಿದ್ರೆ ಆಯ್ತಪ್ಪ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ.
ಧನು ರಾಶಿಯವರು ಇಂದಿನ ದಿವಸ. ನಿಮಗೂ ಸಹಿತವಾಗಿ ಕಾರ್ನರ್ ಹೌಸ್ ಕಾರ್ನರ್ ಇದ್ದದ್ದರಿಂದ ಎರಡು ಕಡೆಯಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ನಿಮಗೆ ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ಆಗಿ ಬರುವಂತಹ ದಿಕ್ಕು ನಿಮ್ಮ ವರ್ಣ ಪೀತವರ್ಣ ಹಳದಿ ಬಣ್ಣ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ದಿಕ್ಕನ್ನು ಉಪಯೋಗಿಸ್ಕೊಳ್ಳಿ, ಸಂಖ್ಯೆಯನ್ನು ಬಳಸಿಕೊಳ್ಳಿ, ಅನುಕೂಲವಾಗುತ್ತೆ ಧನುರಾಶಿಯವರು ಇವತ್ತಿನ ದಿವಸ. ಮಕರ ರಾಶಿಯವರ ಬಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮ ದ್ವಿತೀಯದಲ್ಲಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ, ಅಧಿಕ ಧನ ಲಾಭ ಆಗುವಂತಹ ಸಾಧ್ಯತೆ. ರಿಯಲ್ ಎಸ್ಟೇಟ್ ಮಾಡತಕ್ಕಂಥವರಿಗೆ ಅನುಕೂಲ, ಭೂಮಿಯಿಂದ ಮಣ್ಣನ್ನು ತೆಗೆದು ಮಾರಾಟ ಮಾಡುವವರಿಗೆ, ಜಲ್ಲಿ ಕಲ್ಲು ಇತ್ಯಾದಿಗಳ ವ್ಯಾಪಾರ ವ್ಯವಹಾರಸ್ಥರಿಗೆ, ಇಟ್ಟಿಗೆ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಸಹಿತವಾಗಿ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ನೋಡಿ, ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ತೀರಿ, ಸಾಕಷ್ಟು ಸುಖ ನೆಮ್ಮದಿ ಲಭಿಸುವಂತಹ ಸಾಧ್ಯತೆ ಇದೆ. ಜೊತೆಯಲ್ಲಿ ವಿಶೇಷವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿರತಕ್ಕಂಥದ್ದು. ಗುರುವಿಗೆ ಬೇಕಾಗಿರತಕ್ಕಂತಹ ಆಸನವನ್ನು ವಸನವನ್ನು ಜೊತೆಯಲ್ಲಿ ಫಲಾದಿಗಳನ್ನು ಸಮರ್ಪಣೆ ಮಾಡುವುದರಿಂದ ನಿಮಗಿರತಕ್ಕಂತಹ ದೋಷಗಳು ನಿವಾರಣೆಯಾಗಿ ಮಕರ ರಾಶಿಯವರಿಗೆ ಅನುಕೂಲ ಉಂಟಾಗ್ತದೆ. ಇಂದಿನ ದಿವಸ ಉತ್ತರ ದಿಕ್ಕನ್ನು ಬಳಸಿಕೊಳ್ಳಿ. ನಿಮ್ಮ ಸಂಖ್ಯೆ 8, ಆದ್ದರಿಂದ 8 ದೀಪವನ್ನಿಡುವುದರಿಂದ ನಿಮ್ಮ ಕಷ್ಟಗಳೇ ಪರಿಹಾರವಾಗಿ ಹೋಗ್ತದೆ. ಶಿವನ ಅಷ್ಟಾಕ್ಷರಿಯ ಜಪವನ್ನು ಪಠನ ಮಾಡಿಕೊಳ್ಳಿ, ಅದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗ್ತದೆ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು ಕುಂಭರಾಶಿಯವರ ಬಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ, ಆಗಾಗ ತೊಂದರೆಯನ್ನು ಕೊಡ್ತಾ ಇರ್ತಾನೆ, ಆದರೆ ಅತ್ಯುತ್ತಮವಾದಂತಹ ಫಲವನ್ನೂ ಕೊಡ್ತಾನೆ. ಒಂದು ಮುಖದಿಂದ ಕಷ್ಟವನ್ನು ಕೊಟ್ಟರೂ ಸಹಿತವಾಗಿ ಮತ್ತೊಂದು ಮುಖದಿಂದ ಒಳ್ಳೆಯ ಫಲವನ್ನು ಕೊಡ್ತಕ್ಕಂತಹ ಶಕ್ತಿ ಇದೆ ಶನೀಶ್ವರನಿಗೆ. ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿರ್ತಕ್ಕಂತಹ ಕುಜನ ದೃಷ್ಟಿ ಇದ್ದದರಿಂದ ಕುಬುದ್ಧಿಯವರು ಆಗಾಗ ತೊಂದರೆಯನ್ನು ಕೊಡಬಹುದು, ಆದರೆ ಶುಕ್ರನು ಅಲ್ಲಿಯೇ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡುವುದರಿಂದ ವ್ಯವಹಾರ ಚತುರರಾದಂತಹ ನಿಮಗೆ ವ್ಯವಹಾರಗಳು ವೃದ್ಧಿಯಾಗುವಂತಹ ಲಕ್ಷಣಗಳು ಕಂಡುಬರ್ತದೆ. ಕೆಲವರಿಗೆ ಭೂಮಿ ವ್ಯವಹಾರದಿಂದ ಲಾಭ, ಕೆಲವರಿಗೆ ವ್ಯವಹಾರವನ್ನು ಸರಿಯಾಗಿ ಮಾಡಿಕೊಳ್ಳುವುದರಿಂದ ಲಾಭ ಉಂಟಾಗ್ತದೆ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕುಂಭರಾಶಿಯವರು ಇಂದಿನ ದಿವಸ ಕಪ್ಪು ಬಣ್ಣದ ಬಟ್ಟೆ ಆದೀತು, ಉತ್ತರ ದಿಕ್ಕು ಆಗಿ ಬರ್ತದೆ. ಜೊತೆಯಲ್ಲಿ ನೀವು ಸಹಿತವಾಗಿ 8 ತುಪ್ಪದ ದೀಪವನ್ನು ಇಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗ್ತದೆ. ಹಣತೆ ದೀಪವಾದರೂ ಆದೀತು, 8 ದೀಪವನ್ನು ಇಟ್ಟುಕೊಳ್ಳಿ, ಶುಭವಾಗುತ್ತೆ. ಕುಂಭರಾಶಿಯವರು ಮೀನರಾಶಿಯವರ ಬಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂತಹ ಗುರು ಧನಭಾವದಲ್ಲಿ ಒಳ್ಳೆಯ ಧನ ಸಮೃದ್ಧಿಯಾಗುವಂತಹ ಯೋಗ ಕುಬೇರ ಯೋಗವಾಗಿರ್ತಕ್ಕಂತಹದ್ದು. ನೋಡಿ, ವ್ಯಯಾಧಿಪತಿ ವ್ಯಯದಲ್ಲಿದ್ದಾನೆ, ಅವನ ದೃಷ್ಟಿ ನಿಮ್ಮ ಗುರುವಿನ ಮೇಲೆ, ಗುರುವಿನಿಂದ ಆತಂಕ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಇವತ್ತಿನ ದಿವಸ. ಮಾನಸಿಕವಾದಂತಹ ತೊಳಲಾಟ ಉಂಟಾಗುವಂತಹ ಸಾಧ್ಯತೆ ಇದೆ, ಆದ್ದರಿಂದ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಚಂದ್ರ ಇರುವುದರಿಂದ ಹೆಣ್ಣು ಮಕ್ಕಳಿಗೆ ಅನುಕೂಲ, ಸ್ತ್ರೀ ಉದ್ಯೋಗಿಗಳಿಗೆ ಅನುಕೂಲ, ವಯಸ್ಸಾದಂತಹ ಸ್ತ್ರೀಯರಿಗೂ ಅನುಕೂಲದ ವಾತಾವರಣ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ಹೋಮವನ್ನು ಮಾಡಿಕೊಳ್ಳಿ, ಅಥವಾ ಶನೇಶ್ವರ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ, ಮಾಡಿಕೊಳ್ಳಿ, ಅನುಕೂಲ ಉಂಟಾಗ್ತದೆ. ಮೀನರಾಶಿಯವರು, ಮೀನರಾಶಿಯವರಿಗೆ ಉತ್ತರ ದಿಕ್ಕು ಆಗಿ ಬರ್ತದೆ, ಪೂರ್ವ ದಿಕ್ಕು ನಿಮಗೆ ಅನುಕೂಲಕರವಾಗಿದೆ. ಹಳದಿ ಬಣ್ಣ ನಿಮಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಬಣ್ಣ, 3 ನಿಮ್ಮ ಸಂಖ್ಯೆ, ಆದ್ದರಿಂದ ನೀವು ಇವತ್ತಿನ ದಿವಸ ಶಿವನ ಪ್ರೀತ್ಯರ್ಥವಾಗಿ 3 ತುಪ್ಪದ ದೀಪವನ್ನು ನೀಡುವುದರಿಂದ ನಿಮಗೆ ಕ್ಷೇಮವಾಗಿ ಪರಿಣಮಿಸ್ತದೆ. ಜೊತೆಯಲ್ಲಿ 2 ಎಣ್ಣೆಯ ದೀಪವನ್ನು ಇಟ್ಟುಕೊಳ್ಳಿ, 3 ಇಡಬಾರದು ಅಂತಿದ್ದಲ್ಲಿ 5 ಇಟ್ಟರಂತೂ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಗುರುವಿನ ಸಂಖ್ಯೆ 3, ಆದ್ದರಿಂದ 3 ತುಪ್ಪ ದೀಪವನ್ನು ಹಚ್ಚುವುದರಿಂದ ಕ್ಷೇಮ ಉಂಟಾಗ್ತದೆ. ಒಟ್ಟಾರೆ ನಿಮಗೂ ಸಹಿತವಾಗಿ ಅನುಕೂಲಕರವಾಗಿದೆ, ವ್ಯಾಪಾರ ವ್ಯವಹಾರದಲ್ಲಿ ಒತ್ತಡ ಇಲ್ಲ, ಸಾಕಷ್ಟು ಅಭಿವೃದ್ಧಿ ನೆಮ್ಮದಿ ಮಾಡಿಕೊಂಡಿದ್ದೀರಿ, ಅನುಕೂಲ ಉಂಟಾಗ್ತದೆ ಮೀನರಾಶಿಯವರಿಗೆ.